ಫ್ರೆಂಡ್ಸ್, ಅನಿತಾ ಗೋರಡ್ಡಿ ಕಿಚನ್ಗೆ ಸ್ವಾಗತ. ಇವತ್ತು ಟೊಮೆಟೊ ಬಾತ್ ಮಾಡ್ತಾ ಇದ್ದೀನಿ, ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ. ನೆನೆಸಿಟ್ಟಿರೋ ಬಟಾಣಿ, ಗೋಡಂಬಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಏಲಕ್ಕಿ, ಲವಂಗ, ಚಕ್ಕೆ, ಅನಾನಸು ಇಷ್ಟೆಲ್ಲ ಬೇಕು. ಮತ್ತು ಕರಿಬೇವು ಸೊಪ್ಪು, ರುಬ್ಬಿಟ್ಕೊಂಡಿರೋ ಟೊಮೆಟೊ, ನೆನೆಸಿಟ್ಕೊಂಡಿದ್ದೀನಿ 20 ನಿಮಿಷ ನೆನೆಸಿಟ್ಕೊಂಡಿರೋ ಅಕ್ಕಿ, ಬಿರಿಯಾನಿ ಅಕ್ಕಿ. ಎಣ್ಣೆ ಹಾಕ್ತಾ ಇದ್ದೀನಿ, ಒಂದು 3 ಸ್ಪೂನ್ ಎಣ್ಣೆ, 1/2 ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ಹೀಗೆ ಹಾಕ್ತಾ ಇದ್ದೀನಿ. ಆಮೇಲೆ ಚಕ್ಕೆ ಲವಂಗ ಎಲ್ಲ ಮಿಕ್ಸ್ ಇರೋವಂಥದ್ದು ಹಾಕ್ತಾ ಇದ್ದೀನಿ. ಕರಿಬೇವು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಗೋಡಂಬಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ. ಈಗ ಒತ್ತಿರುವಂತ ಟೊಮೆಟೊ ಹಾಕ್ತಾ ಇದ್ದೀನಿ. ಈಗ ಟೊಮೆಟೊ ಪೇಸ್ಟ್ ಕುದೀತಾ ಇದೆ. ಈಗ 2 ಸ್ಪೂನು ಖಾರದ ಪೌಡ್ರ್ ಹಾಕ್ಕೊತಾ ಇದ್ದೀನಿ, ಸಾಲ್ಟ್ ರುಚಿಗೆ ತಕ್ಕಷ್ಟು. ನೀರು ಕುದಿಸ್ತಾ ಇದ್ದೀನಿ ನಾನು, ಒಂದು ಕಡೆ ನೀರು ಕುದಿಸ್ತಾ ಇದ್ದೀನಿ, ಕುದೀತಾ ಇದ್ದೀನಿ ನೀರು. ಇವಾಗ ಹಾಕೊಳ್ತಾ ಇದ್ದೀನಿ, ನೀರು ಕುದಿಸಿ ಹಾಕಿದ್ರೆ ಬೇಗ ಆಗುತ್ತೆ ಟೊಮೆಟೊ ಬಾತ್. ಅಷ್ಟೆ ಕುದೀತಾ ಇದೆ. ಅಕ್ಕಿ ಹಾಕ್ತಾ ಇದ್ದೀನಿ ಈಗ, ಬಿರಿಯಾನಿ ಅಕ್ಕಿ ಇದು. ನಾನು ಬಿರಿಯಾನಿ ಅಕ್ಕಿ ಹಾಕಿದ್ದೀನಿ, ನಿಮ್ಮ ಮನೇಲಿ ನೀವು ಯಾವ ಅಕ್ಕಿ ಯೂಸ್ ಮಾಡ್ತೀರೋ ಅದೇ ಹಾಕಿ. ಕುದೀತಾ ಇದೆ, ಕುದಿಲಿದು 10 ನಿಮಿಷ. 10 ನಿಮಿಷ ಕುದಿಸಿದ್ದೀನಿ, ಈ ಥರ ಆಗಿದೆ. ಇವಾಗ ಲಿಡ್ ಕ್ಲೋಸ್ ಮಾಡ್ತೀನಿ, ಒಂದೇ ಒಂದು ವಿಜಲ್ ಆಗಬೇಕು. ಮಾಡು ಆಗ್ಲಾ. ಫ್ರೆಂಡ್ಸ್, ಈ ಥರ ಬಂದಿದೆ. ಫ್ರೆಂಡ್ಸ್, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ.